ಒಳ್ಳವರಿಲ್ಲ ಈಗಲೂ ಕೂಡ ಕಬ್ಬಿನ ರೇಟ್ ಫಿಕ್ಸ್ ಮಾಡ್ತಾ ಇಲ್ಲ ರೈತರು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಮೂರ್ಮೂರು ಸಲ ನಾಲ್ಕು ನಾಲ್ಕು ಸಲ ಏನಿದೆ ಅಂದರೆ ಸಭೆ ಮಾಡಿ ತೀರ್ಮಾನ ತಗೋತೀವಿ ಈಗಿನ ಮುಖ್ಯಮಂತ್ರಿಗಳದಕ್ಕೆ ಪುರುಸತ್ತಿ ಇಲ್ಲ ಮತ್ತು ಈಗಿನ ಇರತಕ್ಕಂಥ ವಿರೋಧ ಪಕ್ಷದವರಿಗೆ ಅದರ ಬಗ್ಗೆ ಕಾಳಜಿ ಇಲ್ಲ ಆದ್ದರಿಂದ ಇವತ್ತು ನಾವು ಇಡೀ ರೈತ ಸಮೂಹ ನಾವಿಷ್ಟೇ ಹೇಳ್ತಿರ್ತಕ್ಕಂಥದ್ದು ಒಂದು ಅವಕಾಶವನ್ನು ನಮಗೆ ಕೊಡಿ ಈ ಪಂಚರತ್ನ ಕಾರ್ಯಕ್ರಮದಲ್ಲಿ ಆರೋಗ್ಯ ಶಿಕ್ಷಣ ವಸತಿ ಮಹಿಳಾ ಸಬಲೀಕರಣ ಮತ್ತು ಯುವಕರಿಗೆ ಉದ್ಯೋಗ ಅವಕಾಶ 65 ವಯಸ್ಸಾದವರಿಗೆ 5000 ರೂಪಾಯಿ ತಿಂಗಳ ಮಾಸಾಶನ ಇದನ್ನು ನಾವು ಡಿಕ್ಲೇರ್ ಮಾಡಿ ರಾಜ್ಯದ ಏನಿಗಿನ ವರ್ಮಾನ ಇದೆ ಜಿಎಸ್ಟಿ ಟ್ಯಾಕ್ಸ್ ಕಲೆಕ್ಷನ್ಸ್ ಮತ್ತೊಂದು ಕಲೆಕ್ಟ್ ಮಾಡಿದ್ರು ಸರ್ಕಾರ ಫೇಲ್ ಆಗಿದೆ ನಾನು ಯೋಜನೆ ಆಗಿದ್ದ ಉಪಾಧ್ಯಕ್ಷನಾಗಿ ನಾಲ್ಕು ವರ್ಷ ಕೆಲಸ ಮಾಡಿದ್ದೇನೆ ನನಗೆ ಗೊತ್ತದ ಆರ್ಥಿಕವಾಗಿ ಎಷ್ಟು ಕರ್ನಾಟಕ ಸಮೃದ್ಧಿಯಿಂದಿದೆ ಅಂತ ದುರ್ದೈವ ಸೋರ್ತಾ ಇದೆ ತೂತು ಬಿದ್ದಿರೋ ಮಡಿಕೆಯಲ್ಲಿ ನೀರು ಸಂಗ್ರಹ ಮಾಡೋಕ್ಕೆ ಹೋದರೆ ನೀರು ನಿಲ್ಲಲ್ಲ ಫಸ್ಟು ಮಡಿಕೆ ತೂತುಗಳನ್ನು ಮುಚ್ಚಿ ಲೂಪ್ ಹೋಲ್ಸ್ ಏನಿದ್ದಾವೆ ಅದನ್ನು ಸರಿ ಮಾಡಿ ನೀವು ತೆರಿಗೆ ಸಂಗ್ರಹ ಮಾಡಿದರೆ ಆ ದುಡ್ಡು ನೇರವಾಗಿ ನಿಮಗೆ ಟ್ರೆಸರಿಗೆ ಬರುತ್ತೆ ಎಕ್ಸಾಂಪಲ್ ಕೆ ಎಸ್ ಆರ್ ಟಿ ಸಿ ಲಾಸಲ್ಲಿದೆ ಯಾಕಿದೆ ವಿ ಆರ್ ಎಲ್ ಅವನು 5 ಬಸ್ನಿಂದ 50 ಮಾಡಿದ ಪ್ರೈವೇಟ್ನವ್ರು 2 ಬಸ್ ಇಟ್ಕೊಂಡು ದೊಡ್ಡ ದೊಡ್ಡ ಸಂಚಾರಗಳು ನಡೆಸ್ತಾರೆ ನೀವು 10,000 ಬಸ್ ಇಟ್ಕೊಂಡು ನಡೆಸೋಕ್ಕಾಗಲ್ಲ ಅಂತ ಹೇಳಿದ್ರೆ ಸಮ್ವೇರ್ ಯು ಆರ್ ಮಿಸರಬಲಿ ಫೇಲ್ಡ್ ಕಾರಣ ಡ್ರೈವಿಂಗ್ ಮಾಡೋನಿಗೆ ಕಂಡಕ್ಟರ್ ಕೆಲಸ ಕೊಟ್ಟಿದ್ದೀರಿ ಕಂಡಕ್ಟರ್ ಮಾಡೋನಿಗೆ ಡ್ರೈವಿಂಗ್ ಕೆಲಸ ಕೊಟ್ಟಿರಿ ಹೀಗಾಗಿ ಇವತ್ತು ಕೆ ಎಸ್ ಆರ್ ಟಿ ಸಿ ಕೂಡ ಲಾಸಲ್ಲಿದೆ ಎಕ್ಸೈಸು ಇವತ್ತು ನಿಮಗೇನು ಸಂಗ್ರಹ ಆಗಬೇಕಾಗಿತ್ತು ಅದು ಆಗ್ತಾ ಇಲ್ಲ ಇವತ್ತು ಹಳ್ಳ್ಯಾಗ ಶೆಟ್ರ್ ಅಂಗಡಿಯಾಗೂ ಬಾಟ್ಲು ಸಿಗ್ತದವು ಹಂಡದ ಬಾಟ್ಲು ಹಳ್ಳ್ಯಾಗ ಶೆಟ್ರ್ ಅಂಗಡಿಯಾಗೂ ಸಿಗ್ತದವು ಇವತ್ತು ಮತ್ತೆ ಪುನಃ ಹಳ್ಳಿ ವಾತಾವರಣ ಸರ್ವನಾಶವಾಗ್ತಾ ಇದೆ ಇದಕ್ಕೆ ಸರ್ಕಾರದ ಗಮನಕ್ಕೆ ತಂದರೂ ಕೂಡ ದುರ್ದೈವ ಒಬ್ಬ ಎಕ್ಸೈಸ್ ಮಿನಿಸ್ಟರ್ ಬಂದಿದ್ದ ಅವನು ಹೇಳ್ದ ಮನೆ ಡೋರ್ ಡೆಲಿವರಿ ಕೊಡೋಕ್ಕೆ ಶುರು ಮಾಡ್ತೀನಿ ನಾನು ಅಂತ ಎಂಥ ವಿಪರ್ಯಾಸ ಹಾಲು ಕೊಡೋನು ಮನೆ ಮನೆ ಹೋಗ್ಬೇಕು ಹೆಂಡ ಕೊಡೋನು ಅಂಗಡಿಯ ಕೂತು ಮಾರಬೇಕು ಹಾಂ ಕಾಲಾಗ ಹಾಕೋ ಚಪ್ಪಲಿ ಶೋರೂಮ್ದಾಗದ ಓದೋ ಪುಸ್ತಕ ಫುಟ್ಬಾಲ್ದಾಗದ ಇದು ಈ ಕಲ್ಚರನ್ನು ಕರ್ನಾಟಕದಿಂದ ನಾವು ತೆಗಿಬೇಕು ತೆಗಿಬೇಕಾದ್ರೆ ಕಲ್ಚರ್ ಇರೋರು ರಾಜ್ಯಕ್ಕೆ ಆಡಳಿತಕ್ಕೆ ಬರಬೇಕು ದೇವೇಗೌಡರು ಅವರ ನೇತೃತ್ವ ಅವರ ಮಾರ್ಗದರ್ಶನ ಕುಮಾರಸ್ವಾಮಿಯವರು ನಾವು ಇವೆಲ್ಲ ಹಿಂದೆ ಏನು ನಿಜಲಿಂಗಪ್ಪ ವೀರೇಂದ್ರ ಪಾಟೀಲರು ಇದ್ದರು ಇದೇ ಜಿಲ್ಲೆಯಲ್ಲಿ ಅಪ್ಪನಗೌಡರು ಬಸಗೌಡರು ಗೌಜಲ್ಗೆ ಅವರು ಇವೆಲ್ಲ ಇದ್ದಂಥ ಈ ಪಾರ್ಟಿಯಾಗಿ ಇದ್ದಂಥವ್ರು ಆ ಕಲ್ಚರನ್ನು ಮತ್ತೆ ಪುನಃ ನಾವು ಪುನರ್ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ನಾನು ಈ ಭಾಗದಲ್ಲಿ ಹೆಚ್ಚಾಗಿ ಅಡ್ಡಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ ಯಾಕಂದರೆ ನೇರ ಸಂಪರ್ಕ ಇರೋದ್ರಿಂದ ಆಮೇಲೆ ಫಸ್ಟ್ ಟೈಮ್ ಮಠದಲ್ಲಿರ್ತಕ್ಕಂಥ ಸ್ವಾಮಿಗಳು ಆಯಾ ತಾಲೂಕು ಆ ಭಾಗದಲ್ಲಿರ್ತಕ್ಕಂಥವ್ರು ಅವರೇ ವಾಲಂಟಿಯರಾಗಿ ಇವತ್ತು ಬಂದು ನಮಗೆ ಅವರ
ಸಹಾಯ ಹಸ್ತವನ್ನು ನೀಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ತಮ್ಮ ಮುಖಾಂತರ ಇವತ್ತೆಲ್ಲ ಸ್ವಾಮಿಗಳಲ್ಲೂ ಭಿನ್ನ ಮಾಡ್ತಕ್ಕಂಥದ್ದು ಹರಕೆ ಮಾಡ್ತಕ್ಕಂಥದ್ದು ರಾಜ್ಯ ಕರ್ನಾಟಕ ರಾಜ್ಯ ಉಳಿಬೇಕು. ಈ ರಾಜ್ಯ ದಿಲ್ಲಿ ಅರಸರಿಗೆ ದಾಸೋಹದಾಗಿರಬಾರ್ದು. ಕರ್ನಾಟಕದವರು ನಾವು ಸರ್ವತಂತ್ರ ಸ್ವಾತಂತ್ರ್ಯರು. ನಮ್ಮ ತೀರ್ಮಾನವನ್ನು ನಾವು ತಗೋತೇವೆ. ಡೆಲ್ಲಿ ಕೇಳಿ ನಾವು ತೀರ್ಮಾನ ತಗೊಳ್ತಕ್ಕಂಥವ್ರವರಲ್ಲ. ಇದು ಈಗಾಗಲೇ ದಕ್ಷಿಣದ ಆಂಧ್ರ, ತೆಲಂಗಾಣ, ತಮಿಳ್ನಾಡು, ಕೇರಳ ಈ ನಾಲ್ಕು ರಾಜ್ಯಗಳಲ್ಲಿ ಈ ಸಂಸ್ಕೃತಿ ಬಂದದ. ಕರ್ನಾಟಕನ ಅದಕ್ಕೆ ಸೇರಿದರೆ ಕುಮಾರಸ್ವಾಮಿ ಅವರು 23ರಲ್ಲಿ ನಾನ್ ಕಾಂಗ್ರೆಸ್ ನಾನ್ ಬಿ ಜೆ ಪಿ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ 5ನೇವರಾಗಿ ಇವ್ರು ಸೇರ್ತಾರೆ. ಇದು 5 ಸೇರಿದ ಮೇಲೆ ಡೆಲ್ಲಿ ಕಡೆ ಏನಿದೆ ಅಂದರೆ ಆವಾಜ್ ಹಾಕ್ತಕ್ಕಂಥದ್ದಕ್ಕೆ ಮತ್ತು ಡೆಲ್ಲಿಗೆ ಕೂಗ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಇಡೀ ದಕ್ಷಿಣ ಭಾರತದವ್ರಿಗೆ ಸಿಗತ್ತೆ. ಇವತ್ತು ನಮಗೆ ಸಿಗಬೇಕಾದಂಥ ಪಾಲು ಕೇಂದ್ರದಿಂದ ಜಿ ಎಸ್ ಟಿದಾಗಲಿ ನೀರಾವರಿಗಾಗಲಿ ರೈಲ್ವೆದಾಗಲಿ ಸೆಂಟ್ರಲ್ ಸ್ಕೀಮ್ಸ್ಗಳು ಕೂಡ ಯಾವುದೇ ಇವತ್ತು ನಮಗೆ ನ್ಯಾಯವಾಗಿ ಸಿಗಬೇಕಾದಂಥ ಸಿಗ್ತಾ ಇಲ್ಲ. ಆದ್ದರಿಂದ ಇದನ್ನು ನಾವು ಸಂಕಲ್ಪ ಮಾಡಿಕೊಂಡು ಹೋರಾಟ ಮಾಡಬೇಕು. ಎರಡನೇದು ನಮ್ಮ ಮಿತ್ರರು ಅಂತ ಕಾಂಗ್ರೆಸ್ನವರು ಪದೇ ಪದೇ ಹೇಳ್ತಾರೆ ಈ ಬಿ ಜೆ ಪಿ ಬಿ ಟೀಮು ಅಂತ. ರಾಹುಲ್ ಗಾಂಧಿ ಪಾದಯಾತ್ರೆ ಬಂದಾಗ ಅವ್ರಿಗೆ ನೇರವಾದ ಪ್ರಶ್ನೆ ಕೇಳಿದ್ರು. ದೇವೇಗೌಡರು ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಸೀತಾರಾಮ್ ಕೇಸರಿ ಲೆಟರ್ ಕೊಟ್ಟು ಬೆಂಬಲ ವಾಪಸ್ ತಗೊಂಡ್ರು. ಯಾಕೆ ತಗೊಂಡ್ರು? ಇವತ್ತವರೆಗೆ ಅದಕ್ಕೆ ಉತ್ತರ ಇಲ್ಲ. ಇವತ್ತವರೆಗೂ ಉತ್ತರ ಇಲ್ಲ ಯಾಕೆ ತಗೊಂಡ್ರಿ. ದೇವೇಗೌಡರು ಭ್ರಷ್ಟಾಚಾರ ಮಾಡಿದ್ರ? ದೇವೇಗೌಡರ ಮೇಲೆ ಏನಾದರೂ ಅಪಾದನೆ ಇತ್ತ? ಅಥವಾ ದೇವೇಗೌಡರು ಏನಾದರೂ ತಪ್ಪು ಕೆಲಸ ಮಾಡಿದ್ರ? ದಿ ಬೆಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಅನ್ನಕ್ಕಂಥದ್ದನ್ನು ಬ್ರಿಟನ್ನವರು ಇವತ್ತು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ಬ್ರಿಟನ್ನವರು ನೀವು ಅಧಿಕಾರ ನಮ್ಮಿಂದ ಕಿತ್ತದಕ್ಕೆ ವಾಜಪೇಯಿ ಬರೋಕ್ಕೆ ಅವಕಾಶ ಇತ್ತು, ಬಿ ಜೆ ಪಿ ಬೆಳೀತಕ್ಕಂಥದ್ದಕ್ಕೆ ಅವಕಾಶ ಇತ್ತು. ಎರಡನೇದು ಕರ್ನಾಟಕದಲ್ಲಿ ಕುಮಾರಸ್ವಾಮಿ ದೇವೇಗೌಡರು ಮನೆ ಹೋಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಿ ನೀವು ಯಡಿಯೂರಪ್ಪನವ್ರ ಜೊತೆ ಷಡ್ಯಂತ್ರ ಮಾಡಿ ನಿಮ್ಮ ಎಮ್ ಎಲ್ ಎಗೆ ಬಾಂಬೆಗೆ ಕಳಿಸಿ ಕುಮಾರಸ್ವಾಮಿ ಸರ್ಕಾರ ಕೆಡವಿದ್ರಿ. ಯಾಕೆ ಕೆಡವಿದ್ರಿ? ಉತ್ತರ ಇಲ್ಲ. ಮೂರನೇದು ಮೊನ್ನೆ ನಡೆದಂಥ ರಾಜ್ಯಸಭಾ ಚುನಾವಣೆಯಲ್ಲಿ ನಮ್ಮ 2 ಜನ ಎಮ್ ಎಲ್ ಎಸ್ಗಳಿಗೆ 10 ಕೋಟಿ ರೂಪಾಯಿ ಕೊಟ್ಟು ಕರ್ಕೊಂಡೋಗಿ ಫಸ್ಟ್ ಓಟು ಬಿ ಜೆ ಪಿಗೆ ಹಾಕಿಸಿ ಲೆಹರ್ ಸಿಂಗ್ನ ಗೆಲ್ಲಿಸಿ ಕನ್ನಡಿಗನಾದಂಥ ಕುಪೇಂದ್ರ ರೆಡ್ಡಿಯನ್ನು ರೆಡ್ಡಿಗೆ ನೀವು ಸೋಲಿಸಿದ್ರಿ. ಬಿ ಟೀಮ್ ನೀವ ನಾವ ಇದು ರಾಜ್ಯದ ಜನ ಇವತ್ತವ್ರಿಗೆ ಕೇಳ್ತಾ ಇದ್ದಾರೆ. ಆದ್ದರಿಂದ ನಾವು ಯಾರಿಗೂ ಟೀಮಲ್ಲ, ನಾವು ಕರ್ನಾಟಕ ಟೀಮು, ಕನ್ನಡಿಗರ ಟೀಮು. ಆದ್ದರಿಂದ ಇವತ್ತು ನಮ್ಮಲ್ಲಿ ಏನು ಈ ಭಾಗದಲ್ಲಿ ಜನತೆಗಳ ವೀಕ್ ಇದೆ ಅಂತಿದ್ರು, ಒಂದೊಂದು ಕ್ಷೇತ್ರಕ್ಕೆ ಈಗಾಗಲೇ 2-3 ಜನ ಕ್ಯಾಂಡಿಡೇಟ್ಗಳು ಅಪ್ರೋಚ್ ಮಾಡ್ತಾಯಿದ್ದಾರೆ. ಈ ಮೊನ್ನೆ ನಾನು ಇಲ್ಲಿ ಬಂದೋದ್ಮೇಲೆ ಕುಡಿಚಿಯಲ್ಲಿ ಬರೀ 1 ದಿವಸದ ಟೈಮ್ ಕೊಟ್ವಿ, 8,000 ಜನ ಸಭೆ ಸೇರ್ತಾರೆ. ಬಂದ ಜನಕ್ಕೆ ಭಾಷಣ ಮಾಡ್ತೀವಿ ಹೊರತು ತಂದ ಜನಕ್ಕಲ್ಲ. ಈ ಕಲ್ಚರ್ ಕಿತ್ತಾಕಿದ್ದೀವಿ ನಾವು. ಇನ್ನು ಜನ ಲಾರಿಯಾಗೆ ಬಸ್ನಾಗ ತರೋ ಪ್ರಶ್ನೆ ಇಲ್ಲ, ಜನ ಬರಬೇಕು. ಇಲ್ಲ ಜನ ಇದ್ದಲ್ಲ ನಾವು ಹೋಗ್ಬೇಕು. ಅದನ್ನೇ ಇವತ್ತು ಈ ಕುಮಾರಸ್ವಾಮಿ ಅವರ ಏನು ಯಾತ್ರೆ ಇದೆ, ಜನ ಇದ್ದ ಕಡೆ ನಾವು ಹೋಗ್ತಾಯಿದ್ದೀವಿ. ಹಳ್ಳಿ ಹಳ್ಳಿ ಜನ
ಸಾಲು ಸಾಲು ಸಾವಿರಗಟ್ಟಲೆ ನಿಂತು ಅವ್ರನ್ನ ಸ್ವಾಗತ ಮಾಡ್ತಿದ್ದಾರೆ, ಅವ್ರನ್ನ ಕೇಳ್ತಿದ್ದಾರೆ. ಆ ಭಾಗದಾಗ ಮುಗಿದ ಮೇಲೆ ಆ ಯಾತ್ರೆಯನ್ನು ಈ ಭಾಗದಾಗೂ ಕೂಡ ಕುಮಾರಸ್ವಾಮಿ ಅವರು ಶುರು ಮಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ನಾನು ಇದೆಲ್ಲ ತಯಾರಿ ನಡೆಸಿ ಬೂತ್ ಮಟ್ಟದ ಹೆಸರುಗಳನ್ನು 26 27 28 ಮೀಟಿಂಗಲ್ಲಿ ನಮಗೆ ಒಪ್ಪಿಸ್ಬೇಕು ಅಂತೇಳಿ ಹೇಳಿದ್ದೀವಿ. ಕಾರ್ಯಕರ್ತರು ಅದನ್ನು ಕೊಡ್ತಕ್ಕಂಥದಕ್ಕೆ ತಯಾರಾಗಿದ್ದಾರೆ. ಇನ್ನು ಸೇರ್ಪಡೆ ಆಗ್ತಕ್ಕಂಥವರ ಪಟ್ಟಿ ಏನಿದೆ, ಡಿಸೆಂಬರ್ ಫಸ್ಟ್ ವೀಕಲ್ಲಿ ಚಿಕ್ಕೋಡಿ ವಿಭಾಗದಿಂದ ಬರ್ತಕ್ಕಂಥವ್ರು, ಇಲ್ಲಿ ವಿಭಾಗದಿಂದ ಬರ್ತಕ್ಕಂಥವ್ರ ಹೆಸರುಗಳನ್ನು ಅವತ್ತು ನಾವು ಅನೌನ್ಸ್ ಮಾಡ್ತೀವಿ. ನಮ್ಮ ಜೊತೆ ಏನು ಮಾತುಕತೆ ಆಗಿಲ್ಲ. ಅವರು ಈ ಭಾಗದ ಹಿಂದುಳಿದ ನಾಯಕರು. ಈಗ ನಾನು ಅವ್ರಿಗೆ ಸ್ವಾಗತ ಮಾಡ್ತೀನಿ ಅಂದ್ರೆ ತಪ್ಪಾಗತ್ತೆ, ಮಾಡಲ್ಲ ಅಂದ್ರೂ ತಪ್ಪಾಗತ್ತೆ. ಅವ್ರ ಬಗ್ಗೆ ಪರ್ಸ್ನಲ್ಲಾಗಿ ಪ್ರೀತಿ ಇದೆ. ನೀವೇನು ಭೇಟಿಯಾಗಿದ್ದೀರ ಅಂತ ಫೋನಲ್ಲಿ ಮಾತಾಡಿದ್ದೀವಿ, ಬಟ್ ಪೊಲಿಟಿಕಲಿ ಜಾಸ್ತಿ ಏನು ಚರ್ಚೆ ಮಾಡಿದ್ದಾರೆ ದೊಡ್ಡದಾಗೆ ಅದು. ಈಗಲೇ ಈಗಲೇ ಹೇಳಲ್ಲ ನಾನು, ಲೆಟ್ ಅಸ್ ವೇಟ್ ಡಿಸೆಂಬರ್. ಡಿಸೆಂಬರಲ್ಲಿ ನಮ್ಮಲ್ಲಿ ಏನು ಮಾಲ್ ಇದೆ ಅಂತ ನೋಡ್ಕೋಬೇಕಲ್ರಿ. ಈಗ ನಮ್ಮಲ್ಲಿ ತಯಾರಿದ್ರೆ ನಮ್ಮವ್ರಿಗೆ ಅವಕಾಶ ತಪ್ಪಬಾರ್ದಲ್ಲ. ಇಲ್ಲ ಅದು ರೇವಣ್ಣ ಅವರು ಬಹುತೇಕ ಅವ್ರ ವಿಶ್ವಾಸ ಅಲ್ಲ ಅವ್ರ ವಿಶ್ವಾಸ. ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈಗ ಮೂರ್ತಿ ಚೆನ್ನಾಗಿದೆ. ಅದೇ ದಿವಸ ಪಟ್ಟಿ ರಿಲೀಸ್ ಅಲ್ಲ ಪಟ್ಟಿ ಅವತ್ತೇ ರಿಲೀಸ್, ಅದು ಬೇರೆ ಆ ಭಾಗದ ಪಟ್ಟಿ. ಅದರಲ್ಲಿ ಈ ಭಾಗದ ಕೆಲವು ಹೇಳ್ತಾ ಇದಾರೆ ಈಗ ಜೆ ಡಿ ಎಸ್ ನವ್ರದ್ದು ಒಂದೇ ಉದ್ದೇಶ, ನಮ್ಮದು ಒಂದೇ ಉದ್ದೇಶ, ಕಾಂಗ್ರೆಸ್ ಸೋರಿಸ್ಬೇಕು ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಅದನ್ನೇ ಹೇಳಿದ್ದೀನಿ ಅಂತ ಹೇಳ್ತಾರೆ. ಕಾಂಗ್ರೆಸ್ಗೂ ಸೋಲಿಸ್ಬೇಕು, ಬಿ ಜೆ ಪಿ ನಿಂದ ನಮ್ಮ ಸಿಗಿದವ್ರದ್ದು ಒಪ್ಪನ್ ಮಕ್ಕಳೇನು ಅಲ್ಲ. ಅವರು ಅದೇ, ಅವರು ಕಂಪನಿ ಸರ್ಕಾರದವರು, ಇವರು ಕಂಪನಿ ಸರ್ಕಾರದವರು. ನಾವೇನು ಹೇಳ್ತೇವೆ, ಕನ್ನಡಕ್ಕೆ ಕೈ ಎತ್ತು. ಕನ್ನಡಕ್ಕೆ ಕೈ ಎತ್ತಕ್ಕಂಥದ್ದು ಒಂದೇ ಒಂದು ಪಾರ್ಟಿ, ಅದು ಜೆ ಡಿ ಎಸ್. ಅಲ್ಲ ಸರ್, ಈಗ ಪಾರ್ಟಿಯಲ್ಲಿ ಕೆಲವರು ಅಂದ್ರೆ ಕಾಂಗ್ರೆಸ್ ಅಲ್ಲಿ ಒಂದು ಹೆಜ್ಜೆ ಇಟ್ಟಿದ್ದಾರೆ, ನಿಮ್ಮಲ್ಲಿ ಕೆಲವರೆಲ್ಲ ಕಾಂಗ್ರೆಸ್ ಅರ್ಜಿನೂ ಸಲ್ಲಿಸಿದ್ದಾರೆ, ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಜೆ ಡಿ ಎಸ್ ಹೋಗ್ಬೇಕಂತ ಲೆಕ್ಕಾಚಾರ ಕೆಲವರು. ಒಂದು ಹುಡುಗಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನೋಡೋಕೆ ಅನೇಕ ಜನ ಬರ್ತಾರೆ, ಇಲ್ಲ ಅಂತ ಹೇಳಲ್ಲ. ಕೆಲವರಿಗೆ ಟಿಕೆಟಿಗೆ ಅಂತಲೇ ನಾನು ಅರ್ಜಿ ಹಾಕಿದೆ ಅಂತ ಒಂದು ಹೆಸರು ಬರ್ಬೋದು, ಮಾಡ್ಕೊಂಡಿರ್ಬೋದು ಅದ್ರ ಬಗ್ಗೆ. ಬಟ್ ನಾವು ಲಕ್ಷ ಕೊಡ್ರಿ, 2 ಲಕ್ಷ ಕೊಡ್ರಿ ಅರ್ಜಿ ಇಲ್ಲ. ಈ ಕಾಂಗ್ರೆಸ್ನವರು 2 ಲಕ್ಷ ತಗೋತಾ ಇದ್ದಾರೆ ಅಂತ ಕಾರ್ಯಕರ್ತರಿಗೆ ಈ ರೀತಿ ಬೆಲೆ ಕಟ್ತಾ ಇದ್ದಾರೆ ಅಂದ್ರೆ, ನೀವು ಯಾರು ಎಮ್ ಎಲ್ ಎ ಆಗ್ತೀರಾ ಅರ್ಜಿ ಹಾಕಕ್ಕೆ 2 ಲಕ್ಷ ತಗೋತಾ ಇದ್ದಾರೆ. ಆ ರೀತಿ ನಿಮ್ಮಲ್ಲಿ ಏನಾದ್ರು ಹೊಸ ಟ್ರೆಂಡು ನಮ್ಮಲ್ಲದೆ? ಆ ಪ್ರಶ್ನೆ 2 ಲಕ್ಷ ಹೆಚ್ಚು ತಗೊಳ್ಳೋದು ಏನು ಇಲ್ಲ, ಆ ಪ್ರಶ್ನೆ ನಮ್ಮಲ್ಲಿ ಹಟಾವ ಅಂತ ಹೇಳಿ. ನಮ್ಮಲ್ಲಿ ಏನು, ನಮ್ಮ ಮುಂಚೆಯಿಂದ ಒಂದು ಮಿನಿಮಮ್ ಇತ್ತು 1,000 ರೂಪಾಯಿ ಅರ್ಜಿ ಖರ್ಚಿಗೆ ಅಂತ. ಅಲ್ಲ ಈ ಸರಿ, ಈಗ ನೀವು ಜೆ ಡಿ ಎಸ್ ಸರ್ಕಾರಕ್ಕೆ ಬರ್ತದೆ ಅಂತೀರ ನೀವು, ಈಗ ಕಾಂಗ್ರೆಸ್ದ ನೀವು ಓಟ್ಗಳನ್ನು ಸೆಳಿತೀರಾ ಅಥವಾ ಬಿ ಜೆ ಪಿ ಓಟ್ಗಳನ್ನು ಸೆಳಿತೀರಾ? ಇಬ್ಬರದ್ದು ಹೇಳ್ತಾ ಇದ್ದೀವಿ. ಕಾಂಗ್ರೆಸ್ ಬೇಸ್ ಏನು ಅಲ್ಲ, ನಿಮ್ಮ ಸ್ಟೇಟ್ಮೆಂಟ್ ಬೇಸ್ ಏನು? ಬೇಸ್ ಏನು ಕ್ವಶನ್ ಕೇಳಿದ್ದೆ. ಕಾಂಗ್ರೆಸ್ ನಾನು ಬಿ ಜೆ ಪಿಗೆ ಎಂದೂ ಓಟ್ ಕೊಟ್ಟಿಲ್ಲ, ಬಿ ಜೆ ಪಿಯಲ್ಲಿರೋನು ಎಂದೂ ಕಾಂಗ್ರೆಸ್ಗೆ ಓಟ್ ಕೊಟ್ಟಿಲ್ಲ. ಅವರಿಬ್ರು ಕೊಡ್ಬೇಕಾದ್ರೆ ನಮಗೆ ಕೊಡ್ಬೇಕು. ದಿಸ್ ಈಸ್ ದಿ ಕಲ್ಚರ್ ಆಫ್ ದಿ ಸ್ಟೇಟ್. ಆದರೆ ನೀವು ಕೇಂದ್ರ ಜನತಾದಳ ವೀಕ್ ಆದಾಗಲೇ ಬಿ ಜೆ ಪಿ ಬೆಳೆದಿದ್ದು ಇಲ್ಲಿ, ಇಲ್ಲದ್ರೆ ಬಿ ಜೆ ಪಿ ಇರಲಿಲ್ಲ. ಬಟ್ ನೋ ಇಂಟ್ರಸ್ಪೆಕ್ಟ್ ಇಂಟ್ರಸ್ಪೆಕ್ಟ್ ವೈ ಇಟ್ ಗಾಟ್ ವೀಕ್ ಅದು ಇಂಟ್ರಸ್ಪೆಕ್ಷನ್ ಮಾಡಲಿಲ್ಲ ನೀವು, ವೈ ಇಟ್ ಗಾಟ್ ವೀಕ್ ಅಂತ ಹೇಳ್ಕೊಂಡು ನಮ್ಮಲ್ಲಿ ಯು ಫೈಂಡ್ ಎನಿ ರೀಸನ್ಸ್ ಫಾರ್ ರೀಸನ್? ಎಸ್, ರೀಸನ್ ಈಸ್ ನಮ್ಮಲ್ಲಿ ಪಕ್ಷದ ಮೇಲ್ಮಟ್ಟದಲ್ಲಿ ಪಕ್ಷ ಒಡೆದಿರೋದ್ರಿಂದ ಜಿಲ್ಲಾ ಮಟ್ಟದ ಕಾರ್ಯಕರ್ತರಿಗೆ ಒಂದು ನಿರಾಶೆ ಆಗಿತ್ತು. ಇವತ್ತು ಅಂಥ ಸಂದರ್ಭ ಇಲ್ಲ. ಇವತ್ತು ದೇವೇಗೌಡರ
ನೇತೃತ್ವದಲ್ಲಿ ಕುಮಾರಸ್ವಾಮಿ ಅವರು ಲೆಜಿಸ್ಲೇಚರ್ ಪಾರ್ಟಿ ಲೀಡರ್ ಅಂತ ನಾವು ಡಿಕ್ಲೇರೇ ಮಾಡಿವಿ. ನಮ್ಮಲ್ಲಿ ಮುಖ್ಯಮಂತ್ರಿ ಯಾರು ಅನ್ನೋಕ್ಕಂಥದ್ರಲ್ಲಿ ಅಭಿಪ್ರಾಯನೇ ಇಲ್ಲ. ಆದರೆ ಕಾಂಗ್ರೆಸ್ನವ್ರಿಗೆ ಹೇಳುವಂಥ ಶಕ್ತಿ ಇಲ್ಲ, ಬಿ ಜೆ ಪಿ ಹೇಳೋ ಶಕ್ತಿನೂ ಇಲ್ಲ. ಈಸ್ ದ ಓನ್ಲಿ ಪಾರ್ಟಿ ಟು ಅವರ್ ಲೀಡರ್ ಇಸ್ ದಿಸ್, ಅವ್ರ ಪ್ರೋಗ್ರಾಮ್ ಇಸ್ ದಿಸ್. ಈ ಎರಡರ ಆಧಾರದ ಮೇಲೆ ಮೂರನೇದು ಮಾತು ಕೊಟ್ಟು ನಾವು ನಡೆಸೀವಿ. 25,000 ಜನ ರೈತರ ಸಾಲ ಮನ್ನಾ ಮಾಡಿದ್ವಿ. ರೈತರಲ್ಲಿ ಏನಾಗಿದೆ, ಇಲ್ಲಪ್ಪ ಜನತಾದಳ ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಒಂದೇ ಪಾರ್ಟಿ ಇದು ಅನ್ನೋಕ್ಕಂಥ ಆ ವಿಶ್ವಾಸವನ್ನು ಗಳಿಸ್ಕೊಂಡಿದ್ದೀವಿ. ಓಟ್ ಹಾಕಕ್ಕೆ ಮಾತಾಡ್ತಾರೆ, ಹಾಕಿಸ್ಕೊಳಕ್ಕೆ ನಮ್ಮ ಹತ್ರ ಜನ ಇರಲಿಲ್ಲ. ಆ ಹಾಕಿಸ್ಕೊಳ್ಳೋ ಜನ ತಯಾರು ಮಾಡ್ತಕ್ಕಂಥ ಕೆಲಸವನ್ನು ನಾವೀಗ ಮಾಡ್ತೇವೆ. ಈಗ ಕುಮಾರಸ್ವಾಮಿ ಅವರು 2-3 ಸಲ ಸ್ಟೇಟ್ಮೆಂಟ್ ಕೊಟ್ಟರು, ಮುಂದಿನ ಮುಖ್ಯಮಂತ್ರಿ ನಾನೇ ಅಂತೇಳಿ. ಆದರೆ ಅದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ವ್ಯಂಗ್ಯ ಮಾಡಿದ್ದಾರೆ, ಜೆ ಡಿ ಎಸ್ ಅಲ್ಲಿ 113 ಕ್ಯಾಂಡಿಡೇಟ್ಗಳೆಲ್ಲ ಇನ್ ಸಿ ಎಮ್ ಏನಾಗ್ತಾರೆ ಇವರು? ಪಾಪ ಜಮೀರ್ ಅಹಮದ್ ಅವರು ಇನ್ನೊಂದು ಸ್ವಲ್ಪ ದಿವಸ ಹೋದ್ಮೇಲೆ ಏನು ಹೇಳ್ತಾರೆ ನೋಡ್ರಿ, ಕಾಯಕವೇ ಕೈಲಾಸ ಅಂತ ಜೆಡೆ ಸೇರ್ತಾರೆ. ನಾನು ಯಾರು ಸೇರ್ತಾರೆ ಯಾರು ಬಿಡಲ್ಲ, ನಾನು ಯಾರ ಬಗ್ಗೆ ಹೇಳಕ್ ಹೋಗಲ್ಲ. ಯಾರು ಯಾವತ್ತು ಏನಾಗತ್ತೆ ಅಂತ ಹೇಳಿದ್ರೆ, ಜಾಸ್ತಿ ಮೇಕಪ್ ಮಾಡ್ಕೊಂಡು ಹೊರಡೋರು ಯಾಕೆಂದ್ರೆ ನನ್ನ ಕಡೆ ನೋಡಲಿ ಅಂತ, ಆಕರ್ಷಣೆ ಆಗಲಿ ಅಂತ. ಸೊ ಈಗ ನಾವು ಯಾರಿಗೂ, ನಾನು ಮುಂಚೆನೇ ಹೇಳಿದೆ, ಬನ್ನಿ ಅಂತ ಯಾರಿಗೂ ಕರಿತಾ ಇಲ್ಲ. ಬಂದವ್ರ ಬಗ್ಗೆ ಪಂಚರತ್ನ ಕಾರ್ಯಕ್ರಮ, ಕುಮಾರಸ್ವಾಮಿ ನಮ್ಮ ಲೀಡ್ರು, ಇದು ನಮ್ಮ ಘೋಷಣಾ ಪತ್ರ, ಇದಕ್ಕೆ ನೀವು ತಯಾರಿಸಿದ್ರೆ ಬರ್ರಿ ಸರ್. ಇಲ್ಲಿ ಜಮೀರ್ ಅಹಮದ್ ಅವರು ಇನ್ನೊಂದು ಮಾತು ಹೇಳಿದ್ರು ಸರ್, ಜೆ ಡಿ ಎಸ್ ಪಾರ್ಟಿ ಅಂದರೆ ಅದು ಜೋಕರ್ ಪಾರ್ಟಿ ಅಂತ ಹೇಳಿದ್ರು. ಸಿದ್ದರಾಮಯ್ಯನವ್ರಿಗೆ ಫಸ್ಟ್ ಕಾನ್ಸ್ಟಿಟ್ಯೂನ್ಸಿ ಹುಡುಕೊಡು ಅಂದೆ ಅವರಿಗೆ. ಒಬ್ಬ ಮುಖ್ಯಮಂತ್ರಿ ಆಗಿದ್ದನ್ನು ಕ್ಷೇತ್ರ ಸಿಗ್ತಾ ಇಲ್ಲ, ಬಾದಾಮಿ ನೆಲ್ಲಲ್ಲ ಅಂದ್ಬಿಟ್ರು, ಕೋಲಾರ ಹೇಳ್ತಾರೆ. ಅಲ್ಲೋ ಅಲ್ಲಿ ಹೋದ್ರೆ ಸೀದಾ ಬಾದಾಮಿಗಿಂತ ಬಿಸ್ಮಿಲ್ಲಾನೇ ಆಗ್ಬಿಡತ್ತಾರೆ. ಅವ್ರು ನಾನೇ ಸಜೆಸ್ಟ್ ಮಾಡಿದ್ದೆ ಅವ್ರಿಗೆ, ನೀವೆಲ್ಲೂ ನಿಲ್ಬೇಡ್ರಿ, ಹಳೆ ಸ್ನೇಹಿತರು, ಹಳೆ ಪ್ರೀತಿ ಮೇಲೆ ಹೇಳ್ತೀನಿ, ವರ್ಣಕ್ಕೆ ನೀವು ನಿಲ್ಲರಿ. ಅಲ್ಲೂ ಕಷ್ಟ ಇದೆ, ಕಾರಣ ಜನ ನೋಡಿ ಸಿನಿಮಾನೇ ನೋಡೋಲ್ಲ. ಒಂದು ವಾರ ನೋಡ್ಬೋದು, ಎರಡು ವಾರ ನೋಡ್ಬೋದು, ಎಂಥ ಹೀರೋ ಇದ್ರು ಮೂರನೇ ವಾರ ಸಿನಿಮಾ ಚೇಂಜ್ ಆಗಲೇಬೇಕು. ಇವೆರಡು ಸಿನಿಮಾ ನೋಡಾಗಿತ್ತು ಮಂದಿಗೆ, ಮೂರನೇ ಸಿನಿಮಾ ಜೆ ಡಿ ಎಸ್ ರೆಡಿ ಅದ, ಉನ್ಕುದೇಕೆ ಬಾರ್ ಬಾರ್ ಇನ್ಕುದೇಕು ಏಕ್ ಬಾರ್ ಅನ್ನೋಕ್ಕಂಥ ವಾತಾವರಣ ಜನರ ಮನಸ್ಸಿನಲ್ಲಿ ಬಂದಿದೆ.